ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಹಲಸಿನ ಗಟ್ಟಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಬೇಕಾಗುವ ಸಾಮಗ್ರಿಗಳು: ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ಅದರ ಬೀಜ ತೆಗೆದಿಡಿ. ತದನಂತರ ಕ್ಲೀನ್ ಮಾಡಿಟ್ಟದ್ದನ್ನು ಮಿಕ್ಸಿಗೆ ಹಾಕಿ ರುಬ್ಬಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಹಲಸಿನ ಹಣ್ಣು ರುಬ್ಬಿ ಆಗಿದೆ. ರುಬ್ಬುವಾಗ ಕೊನೆ ಟ್ರಿಪ್ಪಲ್ಲಿ ನೀವು ಜೀರಿಗೆ ಮತ್ತು ಉಪ್ಪು ಹಾಕಬೇಕು. ಈಗ ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದ್ದೇವೆ. ಆಮೇಲೆ ಬೆಲ್ಲ ನೋಡಿ ಎಷ್ಟು ಪ್ರಮಾಣದ ಬೆಲ್ಲ ಬೇಕು. ಬೆಲ್ಲ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಈಗ ಸ್ವಲ್ಪ ಅಕ್ಕಿ ಹುಡಿ ಹಾಕ್ತಾ ಇದ್ದೇವೆ. ಪಾಕ ಮಾಡುವಾಗ ಬೆಲ್ಲ ತಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ನಿಮಗೆ ಸ್ವೀಟ್ ಬೇಕು ಅಂತಂದರೆ ಬೆಲ್ಲ ಜಾಸ್ತಿ ಹಾಕ್ಬೋದು, ಅಥವಾ ಸ್ವೀಟ್ ಬೇಡ ಕಡಿಮೆ ಸ್ವೀಟ್ ಸಾಕು ಅಂತಂದರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಬೋದು. ಈಗ ಎಲೆಗೆ ಹಾಕಿ ಎಲೆಯನ್ನ ಮಡಚಿಡಬೇಕು. ಸೊ ಎಲೆಯನ್ನು ಯಾವ ರೀತಿ ಫೋಲ್ಡ್ ಮಾಡೋದು ಸರಿಯಾಗಿ ನೋಡ್ಕೊಳ್ಳಿ. ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಇಡ್ತಾ ಇದ್ದೇವೆ, ಯಾಕಂತಂದರೆ ಇದು ಹಬೆಯಲ್ಲಿ ಬೇಯಿಸುವಂಥದ್ದು. ಮುಚ್ಚಳ ಮುಚ್ಚಿಟ್ಟು 1 ಗಂಟೆ ಬೇಯಲಿಕ್ಕಿಡಬೇಕು. ಹಲಸಿನ ಗಟ್ಟಿ ಸವಿಯಲು ಸಿದ್ಧ.